ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಸೆಷನ್ನಲ್ಲಿ 2022 1591 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಾಗ ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು ಅನ್ನೋದರ ಕುರಿತು ಮಾತನಾಡೋಣ. ಅದರ ಜೊತೆಗೆ ಯಾವ ಜಿಲ್ಲೆಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು, ಅರ್ಜಿಯನ್ನು ಸಲ್ಲಿಸುವಾಗ ಯಾವ ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡಿ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ಗೆ ನಾವು ಅಪ್ಲಿಕೇಶನನ್ನು ಹಾಕಬೇಕು ಅನ್ನೋದರ ಕುರಿತು ಕೂಡ ಮಾತನಾಡೋಣ. ಯಾಕೆ ಇದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೀವಿ ಅಂತಂದರೆ, ಬಹಳಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವಾಗ ಬಹಳಷ್ಟು ಸಿಲ್ಲಿ ಮಿಸ್ಟೇಕ್ಸ್ಗಳನ್ನು ಮಾಡ್ತಾರೆ. ಸೊ ಆ್ಯಕ್ಚುಲಿ ಓದೋದೇ ಒಂದು ಚಿಂತೆ. ಸೊ ಅಂಥದ್ರಲ್ಲಿ ಈ ಸಿಲ್ಲಿ ಮಿಸ್ಟೇಕ್ಸ್ಗಳನ್ನು ಮಾಡಿದ್ಮೇಲೆ ಸೊ ಆ ಮಿಸ್ಟೇಕ್ಸ್ಗಳಿಂದ ನನಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನಾದರೂ ತೊಂದರೆ ಆಗುತ್ತಾ ಇನ್ ಫ್ಯೂಚರ್ ಅನ್ನೋದರ ಕುರಿತು ಕೂಡ ಚಿಂತೆ ಮಾಡ್ತಾರೆ. ಸೊ ಓದೋದರ ಚಿಂತೆಯ ಜೊತೆಗೆ ಎಕ್ಸ್ಟ್ರಾ ಬರ್ಡನ್ ಸ್ಟಾರ್ಟ್ ಆಗುತ್ತೆ ಇಂತಹ ಸಿಲ್ಲಿ ಮಿಸ್ಟೇಕ್ಸ್ಗಳಿಂದ. ಸೊ ಆ ಕಾರಣಕ್ಕಾಗಿ ಯಾವ ಯಾವ ಮಿಸ್ಟೇಕ್ಸ್ಗಳು ಆಗುತ್ತೆ ಅದನ್ನು ನಾವು ಹೇಗೆ ನಾವು ಕನ್ಸಿಡರ್ ಮಾಡಬೇಕು, ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದರ ಕುರಿತು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲೇದಾಗಿ ನೇಮ್, ಅಂದರೆ ನಾವು ಅರ್ಜಿಯನ್ನು ಸಲ್ಲಿಸುವಾಗ ನಮ್ಮ ನೇಮನ್ನು ಕೇಳ್ತಾರೆ. ಸೊ ನೇಮ್ ಏನಿದೆ ಅದು ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ಅಂತ ಇತ್ತು ಅಂತಂದರೆ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ. ಸೊ ಯಾಕೆ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ, ಈಗ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಕಿರಣ್ ಎಸ್ ಪಾಟೀಲ್ ಅಂತ 10th ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ಬಟ್ ಆಧಾರ್ ಕಾರ್ಡಲ್ಲಿ ಕಿರಣ್ ಪಾಟೀಲ್ ಅಂತ ಮಾತ್ರ ಇರುತ್ತೆ. ಸೊ ಇಲ್ಲಿ ಎಸ್ ಅನ್ನೋದು ಮಿಸ್ ಆಗಿರುತ್ತೆ, ಅಂದರೆ ಅವ್ರ ಫಾದರ್ ನೇಮ್ನ ಒಂದು ಸ್ಟಾರ್ಟಿಂಗ್ ಲೆಟರ್ ಮಿಸ್ ಆಗಿರುತ್ತೆ ಆಧಾರ್ ಕಾರ್ಡಲ್ಲಿ. ಸೊ ಅದನ್ನು ನೀವು ತಿದ್ದುಪಡಿ ಕೂಡ ಮಾಡ್ಕೋಬೋದು, ಇಲ್ಲ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ನೀವು ಕಿರಣ್ ಎಸ್ ಪಾಟೀಲ್ ಅಂತ ಕೂಡ ನೀವು ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ಆಧಾರ್ ಕಾರ್ಡ್ ಬೇಕಾದರೆ ತಿದ್ದುಪಡಿ ನೀವು ಮಾಡ್ಕೋಬೋದು. ಸೊ ಅದಕ್ಕೆ ಮತ್ತೆ ನೀವು ಎಸ್ ಅಂತ ಸೇರಿಸ್ಕೋಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ ಬೇಡ. 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ, ನಿಮ್ಮ ನೇಮ್ ಏನಿರುತ್ತೆ, ಅದೇ ಪ್ರಕಾರನೇ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕುವಾಗ. ಸೊ ನೆಕ್ಸ್ಟ್ ಫಾದರ್ ನೇಮ್ ಮತ್ತು ಮದರ್ ನೇಮ್ ಕೇಳಿದ್ರೆ, ಫಾದರ್ ನೇಮ್ ಮತ್ತು ಮದರ್ ನೇಮ್ ಕೇಳಿದಲ್ಲಿ ಸೊ ಅಲ್ಲೂ ಕೂಡ 10th ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಸೊ ಅದೇ ಸ್ಪೆಲ್ಲಿಂಗ್ಗಳನ್ನು ಸೊ ಮಿಸ್ ಮಾಡದೆ ಕ್ಲೀನಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಯಾಕೆಂದರೆ ಈಗ ಸೈಬರ್ ಸೆಂಟರಲ್ಲಿ ಹೋಗಿ ಅಪ್ಲೈ ಮಾಡುವಾಗ ಬಹಳಷ್ಟು ಜನ ಮಿಸ್ಟೇಕ್ಸ್ ಮಾಡ್ತಾರೆ, ಯಾಕಂದರೆ ಅಲ್ಲಿ ಸ್ವಲ್ಪ ಅವಸರದಲ್ಲಿ ಕೂಡ ಮಿಸ್ಟೇಕ್ಸ್ ಆಗುತ್ತೆ. ಆ ಕಾರಣಕ್ಕಾಗಿ ಸೈಬರ್ ಸೆಂಟರಲ್ಲಿ ಹೋಗಿ ಯಾರು ಅಪ್ಲೈ ಮಾಡ್ತಾ ಇರ್ತೀರಾ, ಸೊ ನೆನ್ಪಿಟ್ಕೊಳ್ಳಿ, ಮಿಸ್ಟೇಕ್ಸ್ ಆಗದೆ ಇರೋ ಹಾಗೆ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಒಂದು ಕಡೆ. ಸೊ ಏನೇನು ಮಿಸ್ಟೇಕ್ಸ್ ಆಗುತ್ತೆ ಅಂತ. ಸೊ ಆ ಮಿಸ್ಟೇಕ್ಸ್ಗಳು ಆಗದೆ ಇದ್ದಂತೆ ಕ್ಲೀನಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಫಾದರ್ ನೇಮ್ ಮತ್ತು ಮದರ್ ನೇಮಲ್ದಲ್ಲೂ ಕೂಡ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನೇ ನೀವು ಟೈಪ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಬರ್ತಲ್ಲೂ ಕೂಡ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇರುತ್ತೆ ಅದೇ ಡೇಟ್ ಆಫ್ ಬರ್ತನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡಲ್ಲಿ ಏನೇನಿರುತ್ತೆ ಅದೇ ರೀತಿ ಮಾಡ್ಕೊಳ್ಳಿ. ಅದಾದಮೇಲೆ ಬೇಕಾದರೆ ಆಧಾರ್ ಕಾರ್ಡಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆ ತಿದ್ದುಪಡಿ ಮಾಡ್ಕೋಬಹುದು, ಅದರಲ್ಲಿ ಏನು ನಿಮಗೆ ಸೊ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದಾದಮೇಲೆ ರಿಸರ್ವೇಷನ್ ಕ್ಲೈಮ್ ಬರುತ್ತೆ. ಸೊ ಕೆಲವೊಂದು ಜನ ಕೇಳ್ತಾರೆ ಎಚ್ ಕೆ ಶೀಟ್ಸು ನಾವು ಅಪ್ಲೈ ಮಾಡ್ಬೋದಾ ಅಂತ. ಸೊ ಎಚ್ ಕೆ ಶೀಟ್ಸ್ ಕೊಟ್ಟಿದ್ದೆ ಅಲ್ಲಿರುವಂತಹ ಜಿಲ್ಲೆಗಳು ಏನೇನಿದೆ, ಸೊ ಬೀದರ್, ಗುಲ್ಬರ್ಗ, ಯಾದಗಿರಿ, ಏನು ಡಿಸ್ಟ್ರಿಕ್ಟ್ಸ್ ಏನೇನು ಬರುತ್ತೆ ಎಚ್ ಕೆಯಲ್ಲಿ, ಸೊ ಕಲ್ಯಾಣ ಕರ್ನಾಟಕದಲ್ಲಿ ಅವರಿಗೆ ಮಾತ್ರ ಕಾಂಪೀಟ್ ಮಾಡೋಕ್ಕಾಗುತ್ತೆ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ನಾನ್ ಎಚ್ ಕೆಯಲ್ಲಿ ಏನು ಸೀಟ್ಸ್ ಇದೆ ಅದು ನಾನ್ ಎಚ್ ಕೆದವ್ರಿಗೆ ಕಾಂಪೀಟ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಸೊ ಎಚ್ ಕೆಯಲ್ಲಿರೋ ಸೀಟ್ಸ್ಗಳು ಸೊ ಅದು ನೀವು ನಾನ್ ಎಚ್ ಕೆದವ್ರಿಗೆ ಕಾಂಪೀಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದೊಂದು ಕ್ಲಿಯರ್ ಮಾಡ್ಕೊಳ್ಳಿ. ಅದಾದಮೇಲೆ ರಿಸರ್ವೇಷನ್ ಏನೇನು ಬರುತ್ತೆ, ಎಕ್ಸಾಂಪಲ್ ನಿಮಗೆ ಎಚ್ ಕೆ ಸರ್ಟಿಫಿಕೇಟ್ ಏನಿರುತ್ತೆ ಸೊ ಅದು ಕೂಡ ಕೊನೆಯ ದಿನಾಂಕದ ಒಳಗಾಗಿ, ಈ ಬಗ್ಗೆ ಏನೊಂದು ನವೆಂಬರಲ್ಲಿ ಏನು ಲಾಸ್ಟ್ ಡೇಟ್ ಏನಿದೆ 21st ವರೆಗೂ, ಸೊ ಅದಕ್ಕಿಂತ ಮುಂಚೆನೇ ನಿಮ್ಮ ಹತ್ರ ಅದು ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಅದ್ರ ಮೇಲೆ ಏನು ಒಂದು ಸೈನ್ ಮತ್ತು ಸೀಲ್, ಅದರ ಜೊತೆಗೆ ಒಂದು ಡೇಟ್, ಅದು ಕೊನೆಯ ಒಂದು ಅಪ್ಲಿಕೇಶನ್ ಮುಗಿಯೋದ್ರ ಒಂದು ಕೊನೆಯ ಡೇಟ್ ಏನಿರುತ್ತೆ ಅದರ ಒಳಗಡೆನೇ ನೀವು ಅದ್ರ ಮೇಲೆ ತೆಗೆಸ್ಕೊಂಡು ಇಟ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಕನ್ನಡ ಮಾಧ್ಯಮ ಒಂದು ರಿಸರ್ವೇಷನ್, ಸೊ ನೀವು ನೀಟಾಗಿ ಓದ್ಕೊಳ್ಳಿ, ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ದೀರಾ ಅಂತ ಕೇಳಿದ್ರೆ ಅಲ್ಲಿ ಎಸ್ ಅಂತ ಹಾಕಿ. ಸೊ ಅದನ್ನು ನೀಟಾಗಿ ಓದಿದೆ, ಬಹಳಷ್ಟು ಜನ ಏನು ಮಾಡ್ತಾರೆ ಸೊ ರೂಲ್ಸ್ಗಳನ್ನು ನೀಟಾಗಿ ಓದಲ್ಲ, ಆಮೇಲೆ ಇವನ್ ಎಕ್ಸಾಮ್ ಹಾಲಲ್ಲೂ ಕೂಡ ನೀಟಾಗಿ ಕ್ವಶನ್ ಅನ್ನು ಓದಲ್ಲ. ಸೊ ನಿಮ್ಗೆ ಎಸ್ ಅಂತ ಕೇಳಿದ್ರೆ ಎಸ್ ಅಂತ ಕೊಡಿ, ನೀವು ಕಲ್ತಿದ್ರೆ. ಸೊ ನಿಮಗೆ ರೂರಲ್ ರಿಸರ್ವೇಷನ್, ಸೊ ಗ್ರಾಮೀಣ ಮೀಸಲಾತಿ ಏನಿದೆ, ನೀವು ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ 1ರಿಂದ 10ನೇ ತರಗತಿವರೆಗೂ ಗ್ರಾಮೀಣ ಮಟ್ಟದಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ಕಲ್ತಿದ್ರೆ ಬರುತ್ತೆ, 1ರಿಂದ 8ನೇ ತರಗತಿವರೆಗೂ ಮಾತ್ರ ಕಲ್ತಿದ್ರೆ ಬರೋದಿಲ್ಲ. ಅದು ಕೂಡ ಕೆಲವೊಬ್ರು ಕೇಳ್ತಾರೆ ನಾನು 8ನೇ ತರಗತಿವರೆಗೂ ಮಾತ್ರ ಕಲ್ತಿದ್ದೀನಿ ಅಂದರೆ ಬರೋದಿಲ್ಲ, 1 to 10th ವರೆಗೂ ಕಲ್ತಿದ್ರೆ ಬರುತ್ತೆ. ಸೊ ಎಲ್ಲ ರೂಲ್ಸ್ಗಳು ಆಲ್ರೆಡಿ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಬಟ್ ಫಸ್ಟ್ ಟೈಮ್ ಯಾರು ಈ ಒಂದು ಎಕ್ಸಾಮನ್ನು ಬರಿತಾ ಇದ್ದೀರಾ ಅಥವಾ ಬರಿಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಕೂಡ ನಿಮಗೆ ರೂರಲ್ ರಿಸರ್ವೇಷನ್ ಎಸ್ ಅಂತ ಕೇಳಿದ್ರೆ ಎಸ್ ಅಂತ ಕೊಡಿ, ನೀವು ಕಲ್ತಿದ್ರೆ ಎಸ್ ಅಂತ ಕೊಡಿ.
ಅದಾದ್ಮೇಲೆ ನಿಮಗೆ ಪಿ ಎಚ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ನೀವೇನಾದರೂ ಇದ್ರೆ ಕೊಡಬೇಕು. ಸೊ ಎಲ್ಲದಕ್ಕೂ ಕೂಡ ಏನೂ ಓದಿದೆ ಸೈಬರ್ ಸೆಂಟರಲ್ಲಿ ಯಾರ ಹತ್ರ ಒಬ್ಬರ ಹತ್ರ ಕೊಟ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಅಂತ ಕೊಟ್ಟರೆ ಅವ್ರು ಎಲ್ಲದಕ್ಕೂ ಎಸ್ ಅಂತ ಕೊಟ್ಟರೆ ನಾಳೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಕೂಡ ನೀಟಾಗಿ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ಕೊಳ್ಳಿ ಯಾವುದಕ್ಕೆ ಎಸ್ ಕೊಡಬೇಕು ಯಾವುದಕ್ಕೆ ನೋ ಕೊಡಬೇಕು ಅಂತ. ಅದಾದಮೇಲೆ ಸೊ ನಿಮಗೆ ಇವಾಗ ಯೋಜನಾ ನಿರಾಶ್ರಿತರು ಬರ್ತಾ ಇದ್ರೆ ಅದು ಕೂಡ ಎಸ್ ಅಂತ ನಿಮಗೆ ಇತ್ತು ಅಂತಂದರೆ ಎಸ್ ಅಂತ ಕೊಡಿ. ನಿಮಗೆ ಅಪ್ಲೈ ಆಗ್ತಾ ಇದ್ರೆ ನಿಮ್ಮ ಹತ್ರ ಯೋಜನಾ ನಿರಾಶ್ರಿತರ ಸರ್ಟಿಫಿಕೇಟ್ ಇತ್ತು ಅಂದರೆ. ಸೊ ಇದೆಲ್ಲ ಆದಮೇಲೆ ಸೊ ನಿಮಗೆ ವ್ಯಾಲಿಡಿಟಿ ಆಫ್ ಸರ್ಟಿಫಿಕೇಟ್ಸ್ ಏನಿರುತ್ತೆ, ಈಗ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರುತ್ತೆ ಹೌದಲ್ವಾ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅದು ಕೂಡ ಅಪ್ಲಿಕೇಶನ್ ಹಾಕುವಂತಹ ಕೊನೆಯ ದಿನಾಂಕದ ಒಳಗಾಗಿ ವ್ಯಾಲಿಡ್ ಇರಬೇಕು. ಸೊ ಅಪ್ಲಿಕೇಶನ್ನ ಹಾಕಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಸಲ್ಟ್ ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಅದೇನಾದರೂ ವ್ಯಾಲಿಡಿಟಿ ಮೀರಿದ್ರೆ ಅಂದರೆ 5 ಇಯರ್ಸ್ ವ್ಯಾಲಿಡಿಟಿ ಮೀರಿದ್ರೂ ಕೂಡ ನಡೆಯುತ್ತೆ. ಬಟ್ ಇವಾಗ ಅದು ವ್ಯಾಲಿಡ್ ಇರಬೇಕು, ಪ್ರೆಸೆಂಟಾಗಿ ಅಪ್ಲಿಕೇಶನ್ ಡೇಟ್ನ ಕೊನೆಯ ದಿನಾಂಕದ ಒಳಗಾಗಿ ಅದು ವ್ಯಾಲಿಡ್ ಇರಬೇಕಾಗುತ್ತೆ. 5 ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ. ಸೊ ಏನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಸೊ ಅದಕ್ಕೆ ರಿನ್ಯೂವಲ್ ಮಾಡಿಸೋ ಅವಶ್ಯಕತೆ ಇಲ್ಲ, 5 ಇಯರ್ಸ್ ವ್ಯಾಲಿಡಿಟಿ ಇತ್ತು ಅಂದರೆ ಸಾಕಾಗುತ್ತೆ. ಸೊ ಅದಾದಮೇಲೆ ಇದು ಎಲ್ಲ ಆಯಿತು, ಇವಾಗ ನಾವು ಅಪ್ಲಿಕೇಶನ್ ಎಲ್ಲ ಹಾಕಿದ್ವಿ, ಅದಾದಮೇಲೂ ಕೂಡ ನಿಮ್ಗೆ ಕೇಳುತ್ತೆ ಸೇವ್ ಅಂತ ಕೇಳುತ್ತೆ. ಬಟ್ ಸೇವ್ ಮಾಡೋಕ್ಕಿಂತ ಮುಂಚೆ ನೋಡ್ಕೊಳ್ಳಿ ಇನ್ನೊಂದ್ಸಲ ಏನೇನಿದೆ, ನಾನು ಏನೇನು ಹಾಕಿದ್ದೀನಿ ನೀಟಾಗಿ ಒಂದ್ಸಲ ಅಬ್ಸರ್ವ್ ಮಾಡಿ. ಸೊ ನೆಕ್ಸ್ಟು ಸೇವ್ ಕೊಟ್ಟು ಅದನ್ನು ಪ್ರಿಂಟೌಟ್ ತೊಗೊಳ್ಳಿ, ಆ ಒಂದು ನಿಮ್ಮ ಅಪ್ಲಿಕೇಶನನ್ನು ಪ್ರಿಂಟೌಟ್ ತೊಗೊಳ್ಳಿ, ಮತ್ತು ನೀವೇನು ಫೀಸನ್ನು ಏನು ಪೇಮೆಂಟ್ ಮಾಡ್ತೀರಾ ಅದನ್ನು ಕೂಡ ಒಂದು ಪ್ರಿಂಟೌಟನ್ನು ತೊಗೊಳ್ಳಿ. ಇವೆಲ್ಲ ಮಿಸ್ಟೇಕ್ಸ್ಗಳು ಮಾಡದೆ ನೀಟಾಗಿ ಈ ಪ್ರೊಸೀಜರನ್ನು ಫಾಲೋ ಮಾಡಿ. ಇದು ಸಿಂಪಲ್ ವೇ, ಇಷ್ಟೇ ಅಪ್ಲಿಕೇಶನ್ ಹಾಕೋದಿರುತ್ತೆ, ಇಲ್ಲಿ ಏನೂ ಬೇರೆ ಒಂದು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಎಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ಇರಬೇಕು, ನೀಟಾಗಿ ಹೋಗಿ ನೀವು ಪಕ್ಕದಲ್ಲಿ ಕೂತ್ಕೊಂಡು ಒಂದ್ಸಲ ಅಬ್ಸರ್ವ್ ಮಾಡಿ ಅಪ್ಲಿಕೇಶನನ್ನು ಹಾಕಿ. ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಸೈನ್ ಆಗಿರ್ಬೋದು, ತಂಬ್ ಆಗಿರ್ಬೋದು, ಸೊ ಅಲ್ಲಿ ಲೆಫ್ಟ್ ಹ್ಯಾಂಡ್ ಕೇಳ್ತಾರೆ ಅಥವಾ ರೈಟ್ ಹ್ಯಾಂಡ್ ಕೇಳ್ತಾರೆ ನೋಡ್ಕೋಬೇಕು ಲೆಫ್ಟ್ ಹ್ಯಾಂಡಾ ರೈಟ್ ಹ್ಯಾಂಡಾ ಅಂತ. ಸೊ ಯಾವುದೇ ಒಂದು ಕೇಳ್ತಾರೆ ಅದನ್ನೇ ಕೊಡಬೇಕಾಗುತ್ತೆ, ಸರ್ ನಾನು ಇದನ್ನು ಕೊಟ್ಟೆ ಅದನ್ನು ಕೊಡಲಿಲ್ಲ ಅಂತ ಟೆನ್ಷನ್ ಬೇಡ. ಸೊ ಇದಾದಮೇಲೆ ಯಾವ ಜಿಲ್ಲೆಗೆ ನಾನು ಅಪ್ಲೈ ಮಾಡಬೇಕು, ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು, ಕಾನ್ಸೆಪ್ಟ್ ಇಷ್ಟೇ. ಯಾವ ಜಿಲ್ಲೆಗೆ ನಾನು ಅಪ್ಲೈ ಮಾಡಿದ್ರೆ ನನಗೆ ಕಟ್ ಆಫ್ ಕಮ್ಮಿ ಬರುತ್ತೆ, ಅಂದರೆ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋದರ ಉದ್ದೇಶ ಅಷ್ಟೇ. ಸೊ ಹಾಗಾದರೆ ಇಲ್ಲಿ ಕಟ್ ಆಫ್ ಅನ್ನೋದು ನಾನು ಆಲ್ರೆಡಿ ಬೇರೆ ಬೇರೆ ವಿಡಿಯೋಸ್ಗಳಲ್ಲಿ ಹೇಳಿರೋ ಹಾಗೆ ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪರ್ಟಿಕ್ಯುಲರ್ ಇಯರ್ನ ಒಂದು ಕ್ವಶನ್ ಪೇಪರ್, ಆ ಒಂದು ಡಿಸ್ಟ್ರಿಕ್ಟ್ಗೆ ಎಷ್ಟು ಜನ ಕಾಂಪೀಟ್ ಮಾಡ್ತಾ ಇದ್ದಾರೆ, ಮತ್ತು ನಿಮ್ಮ ಒಂದು ನಾಲೆಡ್ಜ್ ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಬಟ್ ಈಗ ಹೇಗೆ ನಾವು ಈ ಕಟ್ ಆಫನ್ನು ಟ್ಯಾಕಲ್ ಮಾಡಬೇಕು ಅಥವಾ ನಮ್ಗೆ ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಅನ್ನೋದರ ಕುರಿತು ಹೇಗೆ ನಾನು ಡಿಸೈಡ್ ಮಾಡಬೇಕು ಅಂತಂದರೆ, ಹಳೆಯ ಕ್ವಶನ್ ಪೇಪರನ್ನು ಒಂದ್ಸಲ ತೊಗೊಳ್ಳಿ, ಲಾಸ್ಟ್ ಇಯರ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರನ್ನು ತೊಗೊಳ್ಳಿ, ತೊಗೊಂಡು ಒಂದ್ಸಲ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮಗೆ ಸಾಲ್ವ್ ಮಾಡಿದಾಗ 65 above ಬರ್ತಾ ಇದೆ ನಿಮ್ಮ ಸ್ಕೋರ್, 65 above ವಿತಿನ್ ಟೈಮಲ್ಲಿ 65 above ನಿಮ್ಮ ಸ್ಕೋರ್ ಬರ್ತಾ ಇದೆ ಅಂತಂದರೆ ನೀವು ಯಾವ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡಿದ್ರು ನಡೆಯುತ್ತೆ. ಸೊ ನೀವು ಹೈಯೆಸ್ಟ್ ಪೋಸ್ಟ್ ಇರುವಂಥ ಡಿಸ್ಟ್ರಿಕ್ಟ್ಗೂ ಅಪ್ಲೈ ಮಾಡ್ಬೋದು, ಲೈಕ್ ಬ್ಯಾಂಗ್ಳೂರು ಅಪ್ಲೈ ಮಾಡ್ಬೋದು, ಇಲ್ಲ ಕಡಿಮೆ ಪೋಸ್ಟ್ ಇರುವಂಥ ಲೈಕ್ ಉಡುಪಿ ಅಲ್ಲಿಯೂ ಕೂಡ ಅಪ್ಲೈ ಮಾಡ್ಬೋದು. ಬಟ್ ನಿಮ್ಮ ಸ್ಕೋರ್ 65 above ಬರಬೇಕು ಲಾಸ್ಟ್ ಇಯರ್ನ ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದಾಗ. ಸೊ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ನಮ್ಗೆ 40 ಬರ್ತಾ ಇದೆ, 50 ಬರ್ತಾ ಇದೆ ಅಂದಾಗ, ಸೊ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ರಿಸ್ಕ್ ತೊಗೋಬೇಕು. ರಿಸ್ಕ್ ತೊಗೊಂಡು ಕಡಿಮೆ ಪೋಸ್ಟ್ ಎಲ್ಲಿರುತ್ತೆ ಅಲ್ಲಿ ಅಪ್ಲೈ ಮಾಡಬೇಕು. ಸೊ ಯಾಕೆ ಹೆಚ್ಚಿಗೆ ಇರೋ ಪೋಸ್ಟ್ಗೆ ಇರುವಂಥ ಜಿಲ್ಲೆಗೆ ಯಾಕೆ ಅಪ್ಲೈ ಮಾಡಬಾರ್ದು ಅಂತಂದರೆ, ರೀಸನ್ ಮಾಡಬಾರ್ದು ಅಂತಲೇನಿಲ್ಲ, ಅಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಹ್ಯೂಮನ್ ಟೆಂಡೆನ್ಸಿ ಹೇಗೆ ಅಂತಂದರೆ, ಎಲ್ಲಿ ಜಾಸ್ತಿ ಪೋಸ್ಟ್ ಇದೆ ಅಲ್ಲಿ ಜಾಸ್ತಿ ಜನ ಅಪ್ಲೈ ಮಾಡೇ ಮಾಡ್ತಾರೆ, ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ಸಮ್ವೇರ್ ಕಮ್ಮಿ ಪೋಸ್ಟ್, ಎಲ್ಲೋ ಒಂದು 4 ಪೋಸ್ಟ್ ಇರುತ್ತೆ, ಬಟ್ ಅಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೆ. ಸೊ ಅಲ್ಲಿ ನೀವು ಈಗ 50-50% ಓದಿರೋದ್ರಿಂದ, ಸೊ ನಿಮ್ಮ ಸ್ಕೋರ್ ಇಲ್ಲಿ ಸೂಟೇಬಲ್ ಆಗುವ ಚಾನ್ಸಸ್ ಇರುತ್ತೆ. ಬಟ್ ಜಾಸ್ತಿ ಕಾಂಪಿಟೇಷನ್ ಇರುವಂಥ ಜಿಲ್ಲೆಗೆ ಹೋಗಿ ಒದ್ದಾಡೋಕ್ಕಿಂತ ಕಡಿಮೆ ಜಿಲ್ಲೆಯಲ್ಲಿ ಅಥವಾ ಕಡಿಮೆ ಪೋಸ್ಟ್ ಇರುವಂಥ ಜಿಲ್ಲೆಯಲ್ಲಿ ಕಾಂಪೀಟ್ ಮಾಡಬಹುದು ಯಾವಾಗ ನೀವು 50-50 ಓದಿದಾಗ. ಸೊ ಇಲ್ಲ ನಾನು 65 above ಸ್ಕೋರ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಹೈಯೆಸ್ಟ್ ಪೋಸ್ಟ್ ಇರುವಂತಹ ಅಥವಾ ಜಾಸ್ತಿ ಒಂದು ಪೋಸ್ಟ್ ಇರುವಂಥ ಜಿಲ್ಲೆನೇ ಚೂಸ್ ಮಾಡ್ಬೋದು. ಸೊ ಅದರದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇದೆಲ್ಲವೂ ಕೂಡ ರಿಸ್ಕ್ ಫ್ಯಾಕ್ಟರ್ ಅಷ್ಟೇ. ಅಷ್ಟು ಬಿಟ್ಟರೆ ನೀವು ಎಲ್ಲಿ ಯಾರಿಗೆ ಹೋಗಿ ಕೇಳಿದ್ರು ಕೂಡ ಇದಕ್ಕೆ ಇಲ್ಲೇ ಹಾಕಿ ಇಷ್ಟೇ ಕಟ್ ಆಫ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗೆ ಯಾರಾದರೂ ಹೇಳ್ತಾ ಇದ್ರೆ ದಟ್ ಈಸ್ ಎ ಮಿಸ್ ಗೈಡೆನ್ಸ್. ಸೊ ಹಂಗೆ ಯಾರೂ ಕೂಡ ಹೇಳೋಕ್ಕಾಗಲ್ಲ ಇಲ್ಲಿ ಇಷ್ಟೇ ಕಟ್ ಆಫ್ ಬರುತ್ತೆ ಅಂತ. ಸೊ ಲಾಸ್ಟ್ ಇಯರ್ ಕಟ್ ಆಫ್ ಅದು ಜಸ್ಟ್ ಫಾರ್ ರೆಫರೆನ್ಸ್ ಅಷ್ಟೇ. ಅದು ಬಿಟ್ಟು ಅಲ್ಲಿ ಆ ಕಟ್ ಆಫ್ ಕೂಡ ಇದೇ ರೀತಿಯಾದಂತಹ ಫ್ಯಾಕ್ಟರ್ಸ್ ಮೇಲೆ ಪ್ಯಾರಾಮೀಟರ್ಸ್ ಮೇಲೆ ಅದು ಡಿಸೈನ್ ಆಗಿರುತ್ತೆ. ಸೊ ಇಷ್ಟು ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಮುಖ್ಯವಾಗಿ ಇವತ್ತು ಅರ್ಜಿನ ಸಲ್ಲಿಸೋದು ಹೇಗೆ ಅಥವಾ ಏನು ಮಿಸ್ಟೇಕ್ಸ್ಗಳಾಗುತ್ತೆ ಮತ್ತು ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು, ಹೇಗೆ ನಾವು ಕನ್ಸಿಡರ್ ಮಾಡಿ ಅಪ್ಲೈ ಮಾಡಬೇಕು, ಯಾಕೆಂದರೆ ನಮ್ಗೆ ಎಷ್ಟು ಒಂದು ಪೋಸ್ಟ್ ಬರುತ್ತೆ ಆ ಒಂದು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ಗೆ ಅದನ್ನು ಕೂಡ ನೀವು ರೋಸ್ಟ್ರಲ್ಲಿ ನೋಡ್ಕೋಬೇಕಾಗುತ್ತೆ. ಸೊ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿ ನೀಟಾಗಿ ಅಪ್ಲಿಕೇಶನನ್ನು ಹಾಕಿ
ಮತ್ತು ಜಿಲ್ಲೆಯನ್ನು ಕೂಡ ಒಂದು ಸ್ವಲ್ಪ ವೈಸ್ಲಿ ಚೂಸ್ ಮಾಡಿ ಅಂತ ಹೇಳ್ತಾ, ಅಂದರೆ ನಿಮ್ಮ ಒಂದು ನಾಲೆಡ್ಜ್ ಮೇಲೆ ಮತ್ತು ನಿಮ್ಮ ಒಂದು ಎಷ್ಟು ರೀಡಿಂಗ್ ಎಷ್ಟು ಓದಿದ್ದೀರಾ ಅನ್ನೋದ್ರ ಮೇಲೆ ಚೂಸ್ ಮಾಡಿ ಅಂತ ಹೇಳ್ತಾ ಇಷ್ಟು ಇವತ್ತಿನ ಸೆಷನ್ನ ಒಂದು ಟಾಕ್ ಆಗಿರುತ್ತೆ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ಎಕ್ಸಾಮ್ ಬಗ್ಗೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಡೌಟ್ಸ್ ಏನಾದರೂ ಇತ್ತು ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ, ಸ್ವಲ್ಪ ವ್ಯಾಲಿಡ್ ಕಮೆಂಟ್ಗಳನ್ನು ಮಾಡಿ, ಅಂದರೆ ಆ ಕಮೆಂಟ್ಗಳು ಸ್ವಲ್ಪ ವ್ಯಾಲಿಡ್ ಆಗಿರಬೇಕು. ಆ ಕಮೆಂಟ್ಗಳನ್ನು ತಗೊಂಡು ಮತ್ತೆ ಮುಂದಿನ ಎಕ್ಸಾಮ್ ಟಾಕ್ದಲ್ಲಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು.